धनंजय गुरुजी कोरळल्लि हुलि उगुरु इदे अन्नो चर्चे सद्दु आग्ता इदंते गुरुजी आ मनेय मेले रेड आगिदे ई कुरितंते ब्रेकिंग बर्ता इदे नोडि धनंजय गुरुजी कोरळल्लि हुलि उगुरु इदे अन्नो चर्चे भारी सद्दु माडित्तु ई सुद्दि ब्रेक माडिदे निम्म अमोक टीवि सुद्दि ब्रेक आद केलवे गंटेगळल्लि गुरुजिय मने मेले हागे देगुलद मेले रेड आगिदे कुणिगल तालूकिन बिदनगेरे मने मत्तु देगुलदल्लि शोध कार्य नडेदिदे मनेय शोध वेळेयल्लि धनंजय गुरुजी बळि हुलि उगुरु इद्ददन्न नापत्ते आगिदे अंते ओंदु स्टेटमेंट अन्न कोट्टिद्दारे नन्न बळि हुलि उगुरु इत्तु ಅದನ್ನ ಒಪ್ಪಿಕೊಂಡಿದ್ದಾರೆ ಅವರು ಆದರೆ ಅದು ನನಗೆ 2018 ರಲ್ಲಿ ಭಕ್ತರು ಒಬ್ಬರು ಕೊಟ್ಟಿದ್ರು ಕಾಣಿಕೆಯಾಗಿ ಕೊಟ್ಟಿದ್ರು ಅಂತ ಹೇಳಿದ್ರು ಇದು ಒಂದ ಕಡೆಯಿಂದ ಪ್ರಾಥಮಿಕವಾಗಿ ಬಂದಂತಹ ಮಾಹಿತಿ ಆಗುತ್ತೆ ಹುಲಿ ಉಗ್ರನ 2 ವರ್ಷದ ಹಿಂದೆ ಬಿಸಾಡಿದ್ದೇನೆ ಅದರ ಬಣ್ಣ ಕಪ್ಪಗಾಗ್ತಾಯಿತು ಆ ಕಾರಣಕ್ಕಾಗಿ ಅದನ್ನ ಬಿಸಾಡಿದ್ದೇನೆ ಅಂತ ಗುರುಜಿ ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಪರಿಶೀಲನೆ ನಡೆಸಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ತನಿಖೆ ಕೂಡ ಮುಂದುವರೆದಿದೆ ಆರ್‌ಎಫ್‌ಓ ತಂಡ ದೇಗುಲದ ಮೇಲೆ ಹಾಗೆ ಮನೆಯ ಮೇಲೆ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಗುರುಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಬಳಿ ಇದ್ದದ್ದು ಸತ್ಯ ಆದರೆ ಅದು ನನಗೆ ಭಕ್ತರು ಒಬ್ಬರು ಕೊಟ್ಟಿದ್ರು ಅನ್ನೋದು ಪ್ರಾಥಮಿಕವಾಗಿ ಒಂದು ಮಾಹಿತಿ ಲಭ್ಯ ಆಗಿದೆ ಆದರೆ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕಾಯ್ದೆ ಅಡಿಯಲ್ಲಿ ಇದು ಬಹಳ ಕಠಿಣವಾದಂತ ಕಾಯ್ದೆ ಆಗಿರುತ್ತೆ ಯಾಕಂದ್ರೆ ಇದು 1972 ರಲ್ಲಿ ಜಾರಿಯಾದಂತ ಕಾಯ್ದೆ ಇದು यार हत्तिरा इंतह प्राणिगळ वस्तुगळु इर्तवे कूदलु हागे उगुरु इवेल्लवू कूड कानूनु बाहिर अन्नोदु मत्तोम्मे मत्तोम्मे हागे साबीत आग्ताने इदे इदर जोते जोतेगे ईग दोड्ड दोड्ड सेलेब्रिटिगळल्लू कूड इंतह पेंडेंट कानिस्ता इदे एग्जांपल आगि नावु कोडोदाद्रे जगदीश हागे दर्शन निखिल कुमार स्वामी इंतवर बळिनु कूड इंतह पेंडेंट कानिसिकोंडिदे ई सेलेब्रिटी ಎಸ್ ಜಗ್ಗೇಶ್ ಆಗಿರಬಹುದು ನಟ ಜಗ್ಗೇಶ್ ಹಾಗೆ ದರ್ಶನ್ ಇಂತವರ ಬಳಿನೂ ಕೂಡ ಇಂತಹ ಲಾಕೆಟ್ ಕಂಡು ಬಂದಿದೆ ಇವರ ಮೇಲೂ ಕೂಡ ದೂರು ದಾಖಲಾಗುತ್ತಾ ಏನು ಅನ್ನೋದು ಕೂಡ ಭಾರಿ ಈಗ ಮತ್ತೊಂದು ಪ್ರಶ್ನೆ ಆಗಿ ಇಲ್ಲಿ ಎದುರಾಗ್ತಾ ಇದೆ ಯಾರ ಹತ್ತಿರ ಇವೆಲ್ಲ ಪೆಂಡೆಂಟ್ ಗಳು ಇದ್ದಾವೆ ಅವರೆಲ್ಲರಿಗೂ ಕೂಡ ಸಂಕಷ್ಟ ಕಾದಿದೆ ಅನ್ನೋ ಭಯನು ಕೂಡ ಈಗ ಶುರುವಾಗಿದೆ ಮತ್ತೊಮ್ಮೆ ಸಾಬೀತಾಗಿದೆ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ನಿಮ್ಮ ಅಮೌಕ್ ಟಿವಿ ಅನ್ನೋದು ಕೂಡ ಸಾಬೀತಾಯಿತು ಹಾಗೆ ತನಿಖೆ ಕೂಡ ಮುಂದುವರಿಸಿದ್ದಾರೆ ಅಂದ್ರೆ ಇದು ಎಲ್ಲಿಂದ ಬಂತು ಭಕ್ತರಿಗೆ ಭಕ್ತರು ಕೊಟ್ಟಿರುವಂತ ಕಾಣಿಕೆ ಅಂತ ಗುರುಜಿ ಹೇಳಿದ್ದಾರೆ ಆದರೆ ಭಕ್ತರಿಗೆ ಎಲ್ಲಿಂದ ಸಿಕ್ತು ಎಲ್ಲಿಂದ ಅವರು ಖರೀದಿ ಮಾಡಿದ್ರು ಇದರ ಹಿಂದೆ ಜಾಲ ಏನಿದೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇಂತಹದೆಲ್ಲ ಮಾರಾಟ ಮಾಡೋ ಹಾಗಿಲ್ಲ ಇದೆಲ್ಲ ಅಫೆನ್ಸ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆದರೂ ಕೂಡ ಇದರ ಹಿಂದೆ ಏನು ಜಾಲ ಇದೆ ಇದೆಲ್ಲವನ್ನ ಕೂಡ ಇಲ್ಲಿ ಆರ್‌ಎಫ್‌ಓ ತಂಡ ಈಗ ತನಿಖೆ ಪ್ರಾರಂಭ ಮಾಡಿದೆ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಜೇಂದ್ರ ನಾವು ನೆನ್ನೆ ಅಷ್ಟೇ ಧನಂಜಯ ಗುರುಜಿ ಕೊರಳಲ್ಲಿ ಹುಲಿಯ ಪೆಂಡೆಂಟ್ ಇತ್ತು ಅಂತ ಸುದ್ದಿಯನ್ನು ಮಾಡಿದ್ವಿ ಇದಾದ ನಂತರದಲ್ಲಿ ಆರ್‌ಎಫ್‌ಓ ತಂಡ ಈಗ ತನಿಖೆ ನಡೆಸ್ತಾ ಇದೆ ಎಲ್ಲ ಬೆಳವಣಿಗೆ ಆಗ್ತಾ ಇದಾವೆ ಇಲ್ಲಿ
ಸ್ಮಿತಾ ಖಂಡಿತವಾಗ್ಲೂ ಏನು ರಾಜ್ಯದಲ್ಲಿ ಹುಲಿ ಉಗುರಿನ ಒಂದು ಪೆಂಡೆಂಟ್ ಅನ್ನ ಲಾಕರ್ ಅಲ್ಲಿ ಹಾಕೋಣುವಂತದ್ದು ಕೊಳ್ಳನಲ್ಲಿ ಹಾಕೊಳ್ಳುವಂತದ್ದು ಇಡಿ ಸಂಚಲನ ಮೂಡಿಸ್ತಾ ಇರುವಂತ ಸುದ್ದಿ ಅಂತಾನೆ ಹೇಳ್ಬೋದು. ಏನು ಮೊದಲ ಬಾರಿ ವರ್ತೂರ್ ಸಂತೋಷ್ ಅವರನ್ನ ಅರೆಸ್ಟ್ ಮಾಡಿ ಏನು ಅರಣ್ಯ ಅಧಿಕಾರಿಗಳು ಈಗ ಜೈಲಿಗೆ ಅಟ್ಟಿದ್ದಾರೆ. ಈ ಬಳಿಕ ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಗ್ರಾಸ ಆಗ್ತಾ ಇರುವಂತದ್ದು. ಏನು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರ್ಬೋದು, ಮತ್ತೆ ಏನು ವಿನಯ್ ಗುರುಜಿ ಆಗಿರ್ಬೋದು, ರಾಕೇನ್ ವೆಂಕಟೇಶ್ ಆಗಿರ್ಬೋದು, ತದನಂತರ ಈಗ ಧನಂಜಯ್ ಗುರುಜಿ ಎನ್ನುವಂಥದ್ದು ಕುಣಿಗಲ್ನ ಶನೇಶ್ವರ ದೇವಾಲಯ ಅರ್ಚಕ ಧನಂಜಯ್ ಗುರುಜಿ ಕೊಳ್ಳಲ್ಲೂ ಕೂಡ ಈ ಒಂದು ಹುಲಿ ಉಗುರಿನ ಪೆಂಡೆಂಟ್ ಇತ್ತು ಅನ್ನುವಂಥ ಸುದ್ದಿಯನ್ನ ಯಾವುದೇ ಮುಲಾಜಿಲ್ದಲ್ಲೇ ಅಮೋಕ್ ಟಿವಿ ನಿನ್ನೆ ಮಧ್ಯಾಹ್ನ ಪ್ರಸಾರ ಮಾಡಿತ್ತು. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಡಿಎಫ್ಒ ಇದ್ದಾರೆ ಇದಕ್ಕೆ ಸೂಕ್ತ ಕ್ರಮವನ್ನ ಜರುಗಿಸಿ ಕೂಡಲೇ ಧನಂಜಯ್ ಗುರುಜಿ ಆಫೀಸ್ ಮೇಲೆ ದಾಳಿ ಮಾಡಿರುವಂತದ್ದು, ಏನು ಸಕಲ ಸಿದ್ಧತೆಯೊಂದಿಗೆ ಏನು ಶೋಧವನ್ನ ಮಾಡಿರುವಂತದ್ದು ಅರಣ್ಯ ಅಧಿಕಾರಿಗಳು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಈಗ ಧನಂಜಯ್ ಗುರುಜಿ ಹೇಳೋದೇನಂದ್ರೆ ನನಗೆ 2018ರಲ್ಲಿ ಭಕ್ತರೊಬ್ರು ಇದನ್ನ ಗಿಫ್ಟ್ ಮಾಡಿದ್ರು, ಈಗ ನನ್ನ ಬಳಿ ಇಲ್ಲ ಅನ್ನುವಂಥದ್ನ ಹೇಳಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಅನುಮಾನ ಮೂಡುತ್ತೆ, ಧನಂಜಯ್ ಗುರುಜಿ ಅವ್ರ ಹತ್ರ ಈ ಹುಲಿ ಉಗುರಿನ ಏನು ಪೆಂಡೆಂಟ್ ಇತ್ತು ಅನ್ನುವಂಥದ್ದು ಇಲ್ಲಿ ಖಚಿತ ಆಗ್ತಾ ಇದೆ. ಮುಂದಿನ ಒಂದು ಕ್ರಮ ಏನ್ ಜರುಗಿಸ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಸ್ಮಿತಾ ಎಸ್ ಓಕೆ ಗಜೇಂದ್ರ, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ. ಎಸ್ ಈಗಾಗಲೇ ಅರಣ್ಯ ಇಲಾಖೆ ಮುಂದುವರಿಸಿದೆ ಈ ಶೋಧ ಕಾರ್ಯವನ್ನ, ಏನೆಲ್ಲ ಇಲ್ಲಿ ಮಾಹಿತಿ ಕಲೆ ಹಾಕ್ತಾರೆ ಅನ್ನೋದು ಕೂಡ ಮತ್ತೊಂದು ಕಡೆಗೆ ಇದು ಬಹಳ ಕುತೂಹಲಕಾರಿ ಸಂಗತಿಯಾಗಿದೆ. ವರ್ತೂರು ಸಂತೋಷ್ ಅವರ ಇನ್ವೆಸ್ಟಿಗೇಷನ್ ನಂತರದಲ್ಲಿ ಸೆಲೆಬ್ರಿಟಿಗಳ ಮೇಲೆ ಹಾಗೆ ಸಾಮಾನ್ಯ ಜನರ ಮೇಲೆ ಇದೇ ಮಾದರಿಯಲ್ಲೇ ದೂರುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಇದನ್ನ ಹೊರತುಪಡಿಸಿದ್ರೆ ಧನಂಜಯ್ ಗುರುಜಿಯ ಹತ್ತಿರ ಕೂಡ ಇಂತಹ ಪೆಂಡೆಂಟ್ ಅನ್ನ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಪ್ರಾಥಮಿಕವಾಗಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ, ನನ್ನ ಬಳಿ ಇತ್ತು, ಭಕ್ತರು ಕೊಟ್ಟಿದ್ರು ಅನ್ನೋದು ಕೂಡ ಪ್ರಾಥಮಿಕವಾದಂತಹ ಮಾಹಿತಿ ಲಭ್ಯ ಆಗಿತ್ತು. ಇದಾದ ನಂತರ ಇವೆಲ್ಲ ಹೇಳಿಕೆಯ ನಂತರದಲ್ಲಿ ಅರಣ್ಯ ಇಲಾಖೆ ಏನೆಲ್ಲ ಮಾಹಿತಿ ಕಲೆ ಹಾಕುತ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಿದೆ.